ವೈದ್ಯು ನಾರಾಯಣ ಹರಿ ಎಂಬ ಮಾತಿನಂತೆ ವೈದ್ಯರು ಎಂದರೆ ಜೀವದಾನ ಮಾಡೋ ದೇವರು. ತಾಯಿ ಜನ್ಮ ನೀಡುತ್ತಾಳೆ, ಆದರೆ ವೈದ್ಯ ಮರುಜನ್ಮ ನೀಡುತ್ತಾನೆ ಎಂಬ ಎರಡು ಶ್ರೇಷ್ಠ ಪದಗಳಿಗೆ ಹೋಲಿಕೆ ಮಾಡಬಹುದಾದ ಒಂದು ರೂಪ ಎಂದರೆ ಅದು ವೈದ್ಯ. ದೇವರು ಸರ್ವ ವ್ಯಾಪ್ತಿ, ಸರ್ವಶಕ್ತಿ, ಸರ್ವಜ್ಞ. ಆದರೆ ಕಣ್ಣಿಂದ ನೋಡೋಕೆ ಆಗಲ್ಲ ದೇವರು, ಕಾಣದೇ ಇರುವ ನಂಬಿಕೆ. ಆದರೆ ವೈದ್ಯ ಕಣ್ಣಿಗೆ ಕಾಣಿಸುವ ದೇವರು. ಎಂತಹ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಕಾಪಾಡ್ತಾನೆ. ಅದು ನಂಬಿಕೆ ನಮ್ಮ ದೇಹದಲ್ಲಿ ಕಣ್ಣಿಗೆ ಕಾಣದೇ ಇರುವ ಜೀವಗಳ ಒಳಗೆ ನಮ್ಮ ದೇಹವನ್ನು ನಾಶ ಮಾಡಿದ್ರೆ ಆ ಕಣ್ಣಿಗೆ ಕಾಣದೇ ಇರುವ ಜೀವಿಯ ನಿಜ ರೂಪ ಬಾಯಲು ಮಾಡಿ ನಮ್ಮ ದೇಹವನ್ನು ಮಾತು ಉಸಿರನ್ನು ಕಾಪಾಡುವ ಶಕ್ತಿ ಇರುವುದು ವೈದ್ಯರಿಗೆ ಮಾತ್ರ. ಈ ಸಂದರ್ಭದಲ್ಲಿ ಕೊರೋನಾ ರೋಗದ ಲಕ್ಷಣಗಳನ್ನು ಲೆಕ್ಕಿಸದೆ ರೋಗಿಗಳು ಬಂದ್ರು ಅವರನ್ನು ಚೆಕ್ ಮಾಡಿ ಅವರ ಜೀವಕ್ಕೆ ತೊಂದರೆ ಆಗದಂತೆ ಕಾರ್ಯನಿರ್ವಹಿಸಿದ ಪ್ರಕಾಶ್ ಕೋರಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿದ್ರು. ಈ ಮಹಾಮಾರಿ ಕೊರೋನಾ ರೋಗಕ್ಕೆ ಎಲ್ಲರೂ ಹೆದರಿ ನಿಂತಾಗ್ಲೂ ಅದರೊಂದಿಗೆ ಹೋರಾಟದ ವೈದ್ಯ ಕುಲಕ್ಕೆ ಕೋಟಿ ನಮನಗಳು. ಊರಿನ ಗ್ರಾಮಸ್ಥರು ತಿಳಿಸಿದ್ರು. ವಿಶಾಲ ಹೃದಯವಂತಿಕೆ ಕೂಡಿದ ವೈದ್ಯರಿಗೆ ವೈದ್ಯ ದಿನದ ಶುಭಾಶಯಗಳನ್ನು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಮತ್ತು ಗೆಳೆಯರ ಬಳಗದವರು ಉಪಸ್ಥಿತರಿದ್ರು. ವೈದ್ಯ ಎಂದರೆ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಅನಿಸಿಕೆಯಿಂದ ಬರ್ದಿದ್ದೀನಿ, ಏನಾದ್ರೂ ತಪ್ಪಾದ್ರೂ ತಿದ್ಕೊಳ್ರಿ. ವೈದ್ಯು ನಾರಾಯಣ ಹರಿ ಎಂಬ ಮಾತಿನಂತೆ ವೈದ್ಯ ಎಂದರೆ ಜೀವದಾನ ಮಾಡೋ ದೇವರು. ತಾಯಿ ಜನ್ಮ ಕೊಡುತ್ತಾಳೆ, ಆದರೆ ವೈದ್ಯ ಮರುಜನ್ಮ ನೀಡುತ್ತಾನೆ. ದೇವರು ತಾಯಿ ಎಂಬ ಎರಡು ಶ್ರೇಷ್ಠ ಪದಗಳಿಗೆ ಹೋಲಿಕೆ ಮಾಡಬಹುದಾದ ಒಂದು ರೂಪ ಅಂದರೆ ವೈದ್ಯ ದೇವರು ಸರ್ವವ್ಯಾಪಿ, ಸರ್ವಶಕ್ತಿ, ಸರ್ವಜ್ಞ. ಆದರೆ ಕಣ್ಣಿನಿಂದ ನೋಡೋಕೆ ಆಗಲ್ಲ ದೇವರು, ಕಾಣದೇ ಇರುವ ನಂಬಿಕೆ. ಆದರೆ ವೈದ್ಯ ಕಣ್ಣಿಗೆ ಕಾಣಿಸುವ ದೇವರು. ಇಂಥ ಸಂದರ್ಭದಲ್ಲಿಯೂ ನಮ್ಮನ್ನು ಕಾಪಾಡುತ್ತಾನೆ ಅನ್ನೋ ನಂಬಿಕೆ ನಮ್ಮ ದೇಹದಲ್ಲಿ ಕಣ್ಣಿಗೆ ಕಾಣದೇ ಇರೋ ಜೀವಿ ಒಳಗೆ ನಮ್ಮ ದೇಹವನ್ನು ನಾಶ ಮಾಡುತ್ತದೆ. ಆದರೆ ಕಣ್ಣಿಗೆ ಕಾಣದೇ ಇರೋ ಜೀವಿಯನ್ನು ವೈದ್ಯನು ನಮಗೆ ದೇಹದಿಂದ ಎಲ್ಲಾ ರೀತಿಯಿಂದ ಮುಂದೆ ಕುಳಿತಲ್ಲ ಸಣ್ಣ ಗ್ರಾಮದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ನಮ್ಮ ನಾಲ್ಕೂರಿನ ವೈದ್ಯರಿಗೆ ಈ ನಮ್ಮ ಸವಳಗಿ ಗ್ರಾಮದ ವತಿಯಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಅದರಲ್ಲಿ ನಮ್ಮ ಸವಳಗಿ ಗ್ರಾಮದಲ್ಲಿ ಪ್ರಕಾಶ್ ಕೋರಿ ಅವರಿಗೆ ನಾವು ಇವತ್ತು ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದು, ಎಲ್ಲ ನಮ್ಮ ಗೆಳೆಯರ ಬಳಗ ಇವತ್ತು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವರು ಒಂದು ಇನ್ನೂ ಮುಂದಿನ ದಿನಗಳಲ್ಲಿ ಈ ಕರೋನಾ ವೈರಸ್ ಅನ್ನೋದನ್ನು ಹೋಗಲಾಡಿಸುವಂಥ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಲು ಈ ನಮ್ಮ ಸವಳಿಗೆಯ ಯುವಕರ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದು, ಅವರು ಇದೇ ಪ್ರಕಾರ ಇನ್ನು ಮುಂದೆ ಇದೇ ತೆರನಾಗಿ ಕೆಲಸವನ್ನು ಮಾಡಿಕೊಂಡು ಹೋಗಲಿ ಅಂತ ನಮ್ಮ ಶಿವಲಿಂಗೇಶ್ವರನಲ್ಲಿ ಪ್ರಾರ್ಥಿಸುತ್ತಾ, ಅವರು ಇನ್ನೂ ಹೆಚ್ಚಿನ ಹುದ್ದೆಯಲ್ಲಿ ಹೋಗಿ ಅವರ ಒಂದು ಮುಂದಿನ ದಿನಗಳಲ್ಲಿ ಪ್ರೋತ್ಸಾಹ ಆಗಲಂತ ಈ ಒಂದು ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ವೈದ್ಯರೆಂದರೆ ದೇವರು. ವೈದ್ಯರನ್ನು ನಾವು ಹೇಗೆ ಕಾಣಬೇಕೆಂದರೆ, ದಿನಾಲೂ ನಾವು ದೇವರನ್ನು ಎಷ್ಟು ಪೂಜೆ ಮಾಡ್ತೀವೋ ಆ ದೇವರ ಪೂಜೆ ಮಾಡುವ ಒಂದು ಸಂದರ್ಭದಲ್ಲಿ ವೈದ್ಯರನ್ನು ನೆನೆಯೋದು ಅಷ್ಟೇ ಒಂದು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅನಿಸುತ್ತದೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಇಂಥ ರೋಗ ಯಾವುದೂ ಇಲ್ಲಿ ಸಮಸ್ಯೆ ಆಗಿ ಬಂದಿರಲಿಲ್ಲ. ಈ ಒಂದು ರೋಗ ಏನಾಗೈತೆ ಅಂದ್ರೆ ಕರೋನಾ ಅನ್ನೋ ವೈರಸ್ ಎಲ್ಲ ನಮ್ಮ ಜನಜೀವನವನ್ನು ಪೂರಾ ಕೆಳಮಟ್ಟಕ್ಕೆ ತಂದು ಬಿಟ್ಟಿದೆ. ಈಗ ಆದ ಕಾರಣ ವೈದ್ಯರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವರಿಂದ ಒಬ್ಬರಿಂದ ಬರ್ತಕ್ಕೆ ಅಂದರೂ ಕೂಡ ಆ ಪೇಷಂಟನ್ನು ಮುಟ್ಟಿ ಅವರಿಗೆ ಇಂಜೆಕ್ಷನ್ ಕೊಟ್ಟು ಅವರಿಗೆ ಔಷಧೋಪಚಾರ ಮಾಡಿ ಆ ಒಂದು ತಮ್ಮ ಜೀವನದ ಹಂಗನ್ನು ತೊರೆದು ಇವತ್ತಿನವರೆಗೆ ಕರೋನಾ ವೈರಸ್ ವಿರುದ್ಧ ಹೋರಾಡ್ತಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ವೈದ್ಯರಂದ್ರೆ ಏನು? ವೈದ್ಯು ನಾರಾಯಣ ಹರಿ. ವೈದ್ಯರು ಅಂದರೆ ಎರಡನೇ ದೇವರಿದ್ದಾನೆ, ದೇವರು ಕಣ್ಣಿಗೆ ಕಾಣುವುದಿಲ್ಲ. ಹಾಂ, ಒಂದೇ ಮಾತು. ಎರಡನೇದು ವೈದ್ಯರಂದರೆ ತಮ್ಮ ಜೀವನ ಪಣಕ್ಕಿಟ್ಟು ಯಾವುದೋ ಒಂದು ರೋಗ ಇರಲಿ ಏನೇ ಇರಲಿ ಆ ರೋಗಿಗೆ ಒಳಗಡೆ ಏನೂ ಕಾಣಿಸೋದಿಲ್ಲ. ಆ ಕಾರಣದಿಂದ ರೋಗಿಯೊಳಗೆ ಅಂಥ ರೋಗ ಜೊತೆ ಅವರು ವೈಯಕ್ತಿಕವಾಗಿ ಹೋರಾಡಿ ಎಲ್ಲ ಮಾಡಿ ಅಂಥ ರೋಗಿಯಾಗಿ ಕಾಳಜಿ ತೊಗೊಂಡು ಈಗ ಎಂಥ ಮಹಾಮಾರಿ ಕೊರೋನಾ ಇದ್ದರೂ ತಮ್ಮ ಜೀವನ ಪಣಕ್ಕಿಟ್ಟು ತಮ್ಮ ಫ್ಯಾಮಿಲಿ ಎಲ್ಲ ಸಪ್ರೇಟ್ ಇಟ್ಟು ಏನು ಜೀವನದ ಹಂಗೆ ತೊರೆದು ಇಂಥ ಕೊರೋನಾ ಸಮಯದಲ್ಲೂ ಹೋರಾಡಿ ಎಷ್ಟೋ ಜನರಿಗೆ ಜೀವದಾನ ಮಾಡಿ ತಮ್ಮ ಸಮಯವನ್ನು ಎಲ್ಲೂ ವ್ಯರ್ಥ ಮಾಡದೆ ವಿನಾಕಾರಣ ತಮ್ಮ ಪರಿಶ್ರಮ ತಮ್ಮ ಕಾಯಕ ಏನೈತಿ ಅದನ್ನೆಲ್ಲ
ಬದಿಗಿಟ್ಟು ನಮ್ಮ ನಿಜವಾದ ಏನು ಕರ್ತವ್ಯ ಕೊರೋನಾ ಇದ್ರಾಗ ಡ್ಯೂಟಿ ಮಾಡಿ ಎಲ್ಲ ಪರಿಶ್ರಮ ಪಟ್ಟು ಎಷ್ಟೋ ಜೀವಿಗಳನ್ನು ಬದುಕಿದ್ದಾರೆ. ಆದ ಕಾರಣ ದೇವರು ವೈದ್ಯರಂದರೆ ಎರಡನೇ ದೇವರು, ತಾಯಿ ಮೊದಲನೇ ದೇವರು, ಜನನಿ ತಾನೇ ಮೊದಲ ಗುರು ಅನ್ನೋ ಪದಕ್ಕಿಂತ ವೈದ್ಯನೇ ಎರಡನೇ ಗುರು. ದೇವರು ಆಯ್ತು, ಗುರುನೂ ಆಯ್ತು, ಎಲ್ಲ ಆಯ್ತು. ವೈದ್ಯರು ತಮ್ಮ ಜೀವನ ಲೆಕ್ಕಿಸದೆ ಎಲ್ಲ ಪರಿಶ್ರಮ ಪಟ್ಟು ಎಲ್ಲ ಮಾಡಿ ತಮ್ಮ ಜೀವನ ಪಣಕ್ಕಿಟ್ಟು ಎಷ್ಟೋ ಮಂದಿ ಜೀವಿಗಳನ್ನು ಕಾಪಾಡಿದ್ದಾರೆ. ತಮ್ಮ ಫ್ಯಾಮಿಲಿ ಸಕಟ್ ಸ್ವತಃ ತಮ್ಮ ಮನೆಗೆ ಹೋದರೂ ತಮ್ಮ ಮಕ್ಕಳನ್ನ ಎತ್ಕೋಬಾರಂಥ ಪರಿಸ್ಥಿತಿ ಇದ್ರೂ ತಮ್ಮ ಡ್ಯೂಟಿ ಬಿಟ್ಟು ಎಲ್ಲ ಬಿಟ್ಟಾದರೂ ತಮ್ಮ ಕರ್ತವ್ಯನೇ ಮೊದಲ ಅಂತ ಹೇಳಿ ಡ್ಯೂಟಿಗೆ ಅಟೆಂಡ್ ಆಗಿ ಎಲ್ಲ ಇದನ್ನು ಮಾಡಿ ಎಂತೆಂಥ ಸಿಚುವೇಶನ್ದಾಗ ಸಕಟ್ ಗಾಡಿ ಪೆಟ್ರೋಲ್ ಮಳಿ ಬಿದ್ದರೂ ಗಾಡಿ ಏನು ಬಂದು ಬಿದ್ದರೂ ಡ್ಯೂಟಿಗೆ ಅಟೆಂಡ್ ಆಗಿ ಪೇಷಂಟ್ಗಳು ನೋಡ್ಕೊಂಡು ಅವನ್ನ ಆರೈಕೆ ಮಾಡಿ ಎಷ್ಟೋ ಪೇಷಂಟ್ಗಳನ್ನು ಮನೆ ಕಳಿಸಿದ್ದಾರೆ. ಹೀಗಾಗಿ ವೈದ್ಯ ಅಂದರೆ ದೇವರನ್ನಂಗೆ, ದೇವರು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ವೈದ್ಯರ ಕಣ್ಣಿಗೆ ಕಾಣಿಸೋದು ದೇವರು. ಸತ್ಕಾರ ಮಾಡ್ತಿದ್ರೆ ನಿಮ್ಗೆ ಏನು ಅನಿಸ್ತದೆ ಸರ್? ಯಾಕಂದರೆ ಏನೂ ಅಲ್ಲರಿ, ವೈದ್ಯ ದಿನಾಚರಣೆ ಅಂಗವಾಗಿ ನಮಗೆಲ್ಲ ಸನ್ಮಾನ ಮಾಡಿದವರಿಗೆ ನನ್ನಿಂದ ಭಾಳ ತುಂಬ ಹೃದಯದ ಧನ್ಯವಾದಗಳು.